ಕಾತ್ಯಾಯಿನಿ ದುರ್ಗಾ ಮಾತೆಯ ಆರನೇ ಸ್ವರೂಪದ ಹೆಸರೇ ಕಾತ್ಯಾಯಿನಿ. ನಾಲ್ಕು ಭುಜಗಳುಳ್ಳ ಸಿಂಹ ವಾಹನಿಯು ಬಂಗಾರದ ವರ್ಣದಿಂದ ಹೊಳೆಯುತ್ತಿರುತ್ತಾಳೆ. ದೇವಿಯ ಕಾತ್ಯಾಯಿನಿ ಅವತಾರವು ಅತ್ಯಂತ ಧೈರ್ಯಶಾಲಿಯ ಅವತಾರ. ಕಾತ್ಯಾಯನ್ ಖುಷಿಯ ಮಗಳಾಗಿ ಜನಿಸಿದ ಕಾರಣದಿಂದ ಅವಳನ್ನ ಕಾತ್ಯಾಯಿನಿ ಅಂತ ಕರೆಯಲಾಗುತ್ತೆ. ಹಬ್ಬದ ಆರನೇ ದಿನ ಹಸಿರು ಬಣ್ಣದ ವಿಶೇಷ ಲೇಪನ ಹಾಗೂ ಅಲಂಕಾರಗಳ ರೂಪದಲ್ಲಿ ಪೂಜಿಸಲಾಗುತ್ತೆ. ಈ ದಿನ ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ಒಳ್ಳೆಯದು. ದೇವಿ ಕಾತ್ಯಾಯನಿಗೆ ಭಕ್ತರು ಜೇನುತುಪ್ಪವನ್ನ ಪ್ರಸಾದವಾಗಿ ಅರ್ಪಿಸಬೇಕು. ಕಾಳರಾತ್ರಿ ಏಳನೇ ದಿನ ಆರಾಧಿಸುವ ದುರ್ಗೆಯ ಏಳನೇ ಶಕ್ತಿಯೇ ಕಾಳರಾತ್ರಿ. ಅತ್ಯಂತ ಭಯಂಕರವಾದ ಸ್ವರೂಪವುಳ್ಳವಳಾಗಿದ್ದರೂ ಯಾವಾಗಲೂ ಉಪಾಸಕನಿಗೆ ಶುಭ ಫಲವನ್ನೇ ಕರುಣಿಸುತ್ತಾಳೆ. ಆದ್ದರಿಂದಲೇ ಇವಳನ್ನು ಶುಭಂಕರಿ ಎಂದು ಪೂಜಿಸುತ್ತಾರೆ. ದಟ್ಟವಾದ ಅಂಧಕಾರದಂತೆ ಇವಳ ಶರೀರದ ವರ್ಣವು ಕಪ್ಪು. ತಲೆಗೂದಲು ಬಿಚ್ಚಿ ಹರಡಿಕೊಂಡಿದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯನ್ನ ಧರಿಸಿದ್ದಾಳೆ. ಮೂರು ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದ್ದು ವಿದ್ಯುತ್ತಿನಂತೆ ಕಿರಣಗಳನ್ನು ಹೊಮ್ಮಿಸುತ್ತಿವೆ. ಕಾಳರಾತ್ರಿ ಮಾತೆಯ ವಾಹನ ಕತ್ತೆ. ದೇವಿಯ ಒಂಬತ್ತು ಅವತಾರದಲ್ಲಿ ಈ ಅವತಾರವು ಅತ್ಯಂತ ಶಕ್ತಿಶಾಲಿಯಾದ ಅವತಾರ. ದೇವಿಯು ಕಾಳಿಯ ರೂಪದಲ್ಲಿ ಅವತರಿಸಿ ಬಂದ ದಿನ. ಈ ಅವತಾರದಲ್ಲಿ ಅಧಿಕ ಶಕ್ತಿಯನ್ನ ಹೊಂದಿರುವ ಭಂಗಿ ಹಾಗೂ ಮೂರು ಕಣ್ಣುಗಳನ್ನ ಹೊಂದಿದ್ದಳು ಎನ್ನಲಾಗುತ್ತದೆ. ಅವಳ ಪ್ರತಿ ಉಸಿರಿನಲ್ಲೂ ಬೆಂಕಿಯನ್ನ ಹೊರಹಾಕುತ್ತಿದ್ಲು. ಇದು ತಾಯಿಯ ಭೀಕರ ರೂಪ. ತನ್ನ ಭಕ್ತರ ಎಲ್ಲ ಸಂಕಷ್ಟಗಳನ್ನು ಹಾಗೂ ಜೀವನದಲ್ಲಿ ಬರುವ ಎಲ್ಲ ಋಣಾತ್ಮಕ ಅಂಶಗಳನ್ನ ತೊಡೆದು ಹಾಕುವವಳು ಈ ತಾಯಿ. ಹಾಗಾಗಿ ಈ ದಿನ ಬೂದು ಬಣ್ಣದ ಬಟ್ಟೆಯನ್ನ ಧರಿಸಿದ್ರೆ ಒಳ್ಳೆಯದು. ನಿಮ್ಮನ್ನು ಬಾಧಿಸುತ್ತಿರುವ ನೋವುಗಳ ಪರಿಹಾರ ಹಾಗೂ ಜೀವನದಲ್ಲಿ ಸಂತೋಷ ಕಾಣಲು ತಾಯಿ ಕಾಳರಾತ್ರಿಗೆ ಬೆಲ್ಲವನ್ನ ಪ್ರಸಾದವಾಗಿ ಅರ್ಪಿಸಿ.